ಮನೆಯಿಂದ ಕಸ ತಂದು ರೋಡ್ಗೆ ಎಸೆದ್ರೆ ಕೇಸ್ ಫಿಕ್ಸ್. ನಗರದಲ್ಲಿ ಎಲ್ಇಡಿ ಫಿಕ್ಸ್ ಮಾಡೋಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಡೆಂಗಿ ಹೆಚ್ಚಳವಾಗ್ತಿರುವಂತ ವಿಚಾರ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೆಲವರೆಲ್ಲ ಕಸ ತಂದು ರೋಡ್ಗೆ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಗುರುತಿಸಿ ನೋಟಿಸ್ ಕಳಿಸಿ ಕೇಸ್ ಹಾಕೋ ಕೆಲಸ ನಡೀತಾ ಇದೆ. ನಿರ್ಭಯ ರೀತಿ ಎಲ್ಇಡಿ ಲೈಟ್ ಹಾಕಿಸ್ಬೇಕಂತ ತೀರ್ಮಾನಿಸಿದ್ದೇವೆ. ಎಲ್ಲ ಪೋಲ್ಗೂ ಇನ್ನು ಮುಂದೆ ಕ್ಯಾಮರಾ ಫಿಕ್ಸ್ ಮಾಡಬೇಕು. ಯಾರೇ ಆಗಲಿ ಇನ್ಮೇಲೆ ಮನೆಯವರು ರಸ್ತೆಯಲ್ಲಿ ಕಸ ಹಾಕಂಗಿಲ್ಲ, ನಾವು ಎಚ್ಚರವಾಗಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಎಷ್ಟೇ ಕಸ ಹಾಕ್ಬೇಡಿ ಅಂತ ಅಂದ್ರೂ ಬೀದಿಗೆ ತಂದು ಕಸ ಹಾಕಿ ಹೋಗ್ತಿರ್ತಾರೆ, ರಸ್ತೆ ಬದಲೇ ಕಸ ಹಾಕ್ತಿರ್ತಾರೆ. ಕೆಲವರಂತೂ ಬಿಡಿ, ಟ್ರಾಫಿಕ್ ಸಿಗ್ನಲಲ್ಲೇ ಕಸ ಬಿಟ್ಟು ಹೋಗ್ತಾ ಇರ್ತಾರೆ. ಈಗ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಕಾರಣ ಸೊಳ್ಳೆಗಳಿಂದ. ಸೊ ಹೀಗಿರಬೇಕಾದ್ರೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಸರ್ಕಾರ ಇದೀಗ ನಗರದಲ್ಲಿ ಎಲ್ಇಡಿ ಫಿಕ್ಸ್ ಮಾಡೋದಕ್ಕೆ ಚಿಂತನೆಯನ್ನು ಮಾಡಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿರೋದು, ದಂಡ ಫಿಕ್ಸ್, ನೋಟಿಸ್ ಕಳಿಸಿ ಯಾರಾದರೂ ಪರವಾಗಿಲ್ಲ ಅಂತ ಅವರು ಹೇಳಿದ್ದಾರೆ. ಬೆಂಗಳೂರು ಕಾರ್ಪೊರೇಷನ್ನಿಂದ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟವರು ಇಬ್ಬರು ಭಾಳ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲಿ ಕಸಗಳನ್ನ ಕೆಲವರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ, ಕಸಗಳನ್ನ ತಂದು ಕಲೆಕ್ಷನ್ಗೆ ಹೋಗಬೇಕು, ಕಲೆಕ್ಷನ್ಗೆ ಹೋಗೋದ್ ಬದಲು ಹಾಕೋದ್ ಬದಲು ಕೆಲವರು ಏನು ಮಾಡ್ತಾಯಿದ್ದಾರೆ, ತಂದು ರೋಡ್ಗೆ ಹಾಕ್ಬಿಡ್ತಾಯಿದ್ದಾರೆ. ಇವೆಲ್ಲ ಕೂಡ ಇದೆ. ಸೊ ಇದಕ್ಕೆಲ್ಲರೂ ಕೂಡ ಐಡೆಂಟಿಫೈ ಮಾಡಿ ಅವ್ರ ಮೇಲೆಲ್ಲ ನೋಟಿಸ್ ಇಶ್ಯೂ ಮಾಡಿ ಕೇಸ್ ಫಿಕ್ಸ್ ಮಾಡೋಂಥ ಕೆಲಸ ಮಾಡ್ತೀವಿ. ಒಂದಕ್ಕೊಂದು ಸ್ಕೀಮು ತರ್ತಾಯಿದ್ದೀನಿ ನಾನು. ಏನಪ್ಪ ಅಂತಂದರೆ, ಎಲ್ಲ ಕಡೆಯೂ ಎಲ್ ಇ ಡಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಕೆಲವು ಕಡೆ ನಿರ್ಭಯ ಅಲ್ಲಿ ಕೆಲವೆಲ್ಲ ಕ್ಯಾಮ್ರಾಗಳಿತ್ತು, ಬೇರೆ ಕಡೆಯೂ ಕೂಡ ಎಲ್ಲ ಹೊಸ ಬೆಂಗಳೂರು ನಗರಕ್ಕೆ ಎಲ್ ಇ ಡಿ ಲೈಟ್ ಹಾಕ್ಸ್ಬೇಕು ಅನ್ನೋದು ಒಂದು ತೀರ್ಮಾನ ಟೆಂಡರ್ ಬರ್ತಾಯಿದೆ. ಆ ಟೆಂಡರ್ ಒಳಗಡೆ ಎಲ್ಲ ಪೋಲ್ಗೂ ಇನ್ಮೇಲೆ ಮುಂದಕ್ಕೆ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಬೇಕು ಅಂತ. ಯಾಕಂದರೆ ಯಾರೇ ಆಗಲಿ ಮನೆಯವರು ರೋಡಲ್ಲೆಲ್ಲ ಹಾಕೋಂಗಿಲ್ಲ, ಇಲ್ಲ ಓಡಾಟ ಮಾಡ್ತಾ ಇರ್ಬೋದು, ಇಲ್ಲ ಅಂದರೆ ಏನೇ ಇರಲಿ ಗಾಡಿಗಳು ಓಡಾಟ ಇರ್ಬೋದು, ಈ ಥರ ಕಸ ತಂದು ಹಾಕುವಂಥದ್ದು, ಡೆಬ್ರೀಸ್ ಹಾಕುವಂಥದ್ದು ಎಲ್ಲರೂ ಕೂಡ ಕೆಲವೆಲ್ಲ ರೋಡ್ಗಳಲ್ಲಿ ಆಗ್ತಾ ಇರೋದನ್ನ ನಾವೆಲ್ಲ ಗಮನಿಸಿದ್ದೇವೆ. ಇದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಈಗ ಹೊಸ ಒಂದು ತೀರ್ಮಾನ ಮಾಡ್ತೀವಿ. ಈ ಡೆಂಗ್ಯೂ ವಿಚಾರದಲ್ಲೂ ಸಿ ಎಮ್ಮು ಸಪ್ರೇಟಾಗಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟು. ನಾವು ಜಾಗೃತರಾಗಿದ್ದೇವೆ. ಈಗಾಗಲೇ ನಾವು